ನಮಸ್ತೆ ಗೆಳೆಯರೇ, ಇವತ್ತು ಭಾರತದ ಅತ್ಯಂತ ಸಿರಿದೊರೆ ಭಕ್ತರ ರಾಜ ಹನುಮಂತನ ಹುಟ್ಟುಹಬ್ಬ. ಇಸ್ಕಾನ್ ದೇಗುಲದ ವಿಶ್ವ ಖ್ಯಾತಿ ನೋಡಿ ಅಮೆರಿಕನ್ನರಿಗೆ ಬ್ಯಾಂಕ್ಗಿಂತ ಹೆಚ್ಚು ಬೆಳವಣಿಗೆ ಈ ದೇಗುಲಗಳಲ್ಲಿದೆ ಅಂತ ತಿಳಿದು ಭಾರತದ ಜನಸಂಖ್ಯೆಯನ್ನು ನೋಡಿ ಸರ್ವೆ ಮಾಡಿದ್ರಂತೆ. ನಾವು ಒಂದು ದೇಗುಲ ಕಾನ್ಸೆಪ್ಟ್ ಮಾಡೋಣ, ಯಾವುದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಭಾರತದಲ್ಲಿ ಅತ್ಯಂತ ಹೆಚ್ಚು ತುಂಬ ಪ್ರಖ್ಯಾತವಾದ ದೇವರು ಹನುಮಾನ್ ಎಂದು ಗೊತ್ತಾಯ್ತಂತವ್ರಿಗೆ. ಅದಕ್ಕೆ ನೀವು ನೋಡಿರ್ಬೋದು ಪ್ರೆಸಿಡೆಂಟ್ ಟೇಬಲ್ ಮೇಲೂ ಹನುಮಂತನ ವಿಗ್ರಹ ಇತ್ತು. ಅಂದರೆ ವಿಶ್ವದ ಅತಿ ಹೆಚ್ಚು ಐಶ್ವರ್ಯದ ಹೊಳೆ ಅರಿಯುವ ಪಾಪ್ಯುಲರ್ ದೇವರು ಯಾರಾದರೂ ಇದ್ದರೆ ಅದು ಹನುಮಂತ ಅಂತ ಪ್ರೂವ್ ಆಯಿತು. ಇವಾಗ ವಿಚಾರ ಅದಲ್ಲ, ಏನಿದು ಹನುಮಂತನ ಲೀಲೆ? ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದ್ದು ಆಕಾಶ, ಅಂದರೆ ವಿಶ್ವವನ್ನೆಲ್ಲ ವ್ಯಾಪಿಸಿರುವಂಥ ಆಕಾಶ. ಆಕಾಶದ ನಂತರ ಹುಟ್ಟಿದ್ದು ವಾಯು. ಆ ವಿಶ್ವವೆಲ್ಲ ವ್ಯಾಪಿಸಿದ ವಿಷ್ಣು ಹುಟ್ಟಿದ ನಂತರ ಹುಟ್ಟಿದ್ದೇ ವಾಯು ಪುತ್ರ ಹನುಮಂತ ಅಂತ. ಅಂದರೆ ಹನುಮಂತ ಹುಟ್ಟಿ 869 ವರ್ಷದ ಹಿಂದೆ 1200 ವರ್ಷಗಳ ಗ್ಯಾಪಲ್ಲಿ ತ್ರೇತಾಯುಗದ ಆದಿ ಕೃತಿಯುಗದ ಅಂತ್ಯ ಅಂತ ಇಟ್ಕೊಳ್ಳೋಣ. ಆದರೆ ಅಂದರೆ ವಾನರ್ ಲೋಕ ಇತ್ತು ಆ ಕಾಲದಲ್ಲಿ, ಡೈನೋಸಾರ್ಸ್ ಹೆಂಗಿತ್ತು ಅಲ್ಲಿಯ ಹಿಂದಿನ ರೂಪಗಳು, ಅಲ್ಲಿ ವಾನರ ಸಂತತಿ ಇತ್ತು. ಅಂದರೆ ನಿಮಗೆ ಆ ಕೋತಿಯ ರೂಪದಲ್ಲಿ ನಿಮಗೆ ಇದು ಕಾಣಿಸುತ್ತೆ ನೋಡಿ, ನೀವು ನಾಸ್ಕಾ ಲೈನ್ಸಲ್ಲಿ ಒಂದು 400 ದೊಡ್ಡದೊಂದು ಕೋತಿಯ ರೂಪ ಬರೆದಿದೆ. ಅಂದರೆ ವಾನರರು ಬೇರೆ ಗ್ರಹಗಳಿಂದ ಬಂದಿಳಿದ ಒಂದು ಏರೋಡ್ರಮ್ ಆಗಿತ್ತು ಅದು. ಅದೇನೇ ಆಗಿರಲಿ, ನಿಮಗೊಂದು ಅದ್ಭುತ ವಿಚಾರ ಹೇಳ್ತೀನಿ. ನಾವೆಲ್ಲ ಇವತ್ತು ಜಗತ್ ವಿಖ್ಯಾತವಾದಂತಹ ಭಗವದ್ಗೀತೆಯನ್ನು ಕೇಳ್ತೀವಿ. ಅದು ವಿಶ್ವದ ಇದುವರೆಗಿನ ಕೊನೆಯ ಗೀತೆ. ಅದು ಕೊನೆಯ ಗೀತೆ ಅಂತ ಹಿಂಗೆ ಹೇಳ್ತಾ ಇರಿ, ಇರೋದು ಒಂದೇ ಗೀತೆ ಅಲ್ವಾ ಅಂತ ನೀವು ಕೇಳಬಹುದು. ಕೊನೆಯ ಗೀತೆ ಅಂದರೆ ನಮ್ಮ ಇತಿಹಾಸದಲ್ಲಿ ಸನಾತನ ಧರ್ಮದಲ್ಲಿ 33 ಗೀತೆಗಳಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟಾವಕ್ರ ಗೀತೆ ಇದ್ದ ಹಾಗೆ ಅನೇಕ ಗೀತೆ ಇದೆ. ಅದರಲ್ಲಿ ಕೊನೆಯ ಗೀತೆ ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತಾ ಶ್ರೀಕೃಷ್ಣನ ಬಾಯಿಂದ, ಶ್ರೀ ಭಗವಾನುವಾಚ ಅಂತ ಬಂದದ್ದು. ಸುಮಾರು 700 ಶ್ಲೋಕಗಳ ಈ ಗೀತೆ ಹುಟ್ಟಿದ್ದು 5000 ವರ್ಷಗಳ ಹಿಂದೆ. ಆದರೆ ಆ ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ ಇದು ನನ್ನದಲ್ಲ ಅಂತ. ಸರ್ವೋಪನಿಷದೋ ಘಾವೋ ದೊಗ್ಧ ಗೋಪಾಲನಂದನ ಪಾರ್ಥೋ ಧರ್ಮವನ್ನು ಹಸುವನ್ನಾಗಿಟ್ಟುಕೊಂಡು, ಉಪನಿಷತ್ತುಗಳನ್ನೆಲ್ಲ ಹಸುವನ್ನಾಗಿಟ್ಟುಕೊಂಡು ಕರೆಯುತ್ತಿರುವ ಹಾಲೆ 700 ಶ್ಲೋಕಗಳ ಗೀತೆ ಅಂತ ಹೇಳ್ತಾನೆ ಕೃಷ್ಣ. ಓಕೆ, ಈ ಗೀತೆಯನ್ನು ಅರ್ಜುನನಿಗಿಂತ ಮೊದಲೊಬ್ಬರು ಕೇಳಿದ್ರು. ಜಗತ್ತಿನಲ್ಲಿ ಶ್ರೀಕೃಷ್ಣನ ಬಾಯಿಂದ ಗೀತೆಯನ್ನು ಮೊಟ್ಟ ಮೊದಲು ಕೇಳಿದ ವ್ಯಕ್ತಿ ಯಾರು ಗೊತ್ತಾ? ಆ ರಥದ ಧ್ವಜದ ಮೇಲೆ ಹಾರುತ್ತಿರುವ ಹನುಮಧ್ವಜ, ಹನುಮ. ಆ ಹನುಮ ಮೊಟ್ಟ ಮೊದಲು ಕೃಷ್ಣನ ಬಾಯಿಂದ ಬಂದ ಗೀತೆಯನ್ನು ಕೇಳ್ತಾನೆ. ಏ ಹೆಂಗಿದು ಏನು ಅಂತ ಅನ್ಕೋಬೋದು. ನಮ್ಮ ತಾಯಿಯ ಧ್ವನಿ ಬೈದ್ರು ಹೊಗಳಿದ್ರು ಕೇಳಲು ನಾವು ಹೇಗೆ ಇಷ್ಟಪಡ್ತೀವೋ ಹಾಗೆ ಹನುಮ ಯಾವಾಗಲೂ ರಾಮಧ್ವನಿಯನ್ನು ಕೇಳಕ್ಕೆ ಇಷ್ಟಪಡ್ತಾನೆ. ಹನುಮ ಜೀವನ ಪರ್ಯಂತ ರಾಮನನ್ನು ಕೇಳಿದ್ದು ಒಂದೇ, ಕಾದಿದ್ದು ಒಂದೇ, ರಾಮನ ಬಾಯಿಂದ ಬರುವ ಪ್ರತಿಯೊಂದು ನುಡಿಯನ್ನು ರೆಕಾರ್ಡ್ ಮಾಡ್ಕೋತಾನೆ. ಆದರೆ ರಾಮ ಜೀವನದಲ್ಲಿ ಒಂದು ಸಲವೂ ಗೀತೆ ಹೇಳಲಿಲ್ಲ. ನಾನು ವೃಕ್ಷಗಳಲ್ಲಿ ಅಶ್ವರ್ಥ ವೃಕ್ಷ, ಮೃಗಗಳಲ್ಲಿ ಸಿಂಹ, ನಾನು ಪರ್ವತಗಳಲ್ಲಿ ಹಿಮಾಲಯ ಅಂತ ಯಾವತ್ತೂ ಹೇಳ್ಕೊಳ್ಳಿಲ್ಲ ರಾಮ. ಮರ್ಯಾದಾ ಪುರುಷೋತ್ತಮ, ಡೌನ್ ಟು ಅರ್ಥ್. ಕೃಷ್ಣ ಪ್ರತಿಯೊಂದನ್ನು ಗೀತೆಯಲ್ಲಿ ಹೇಳ್ತಾನೆ, ನಾನು ಹಾಗೆ ನಾನು ಹೀಗೆ ಅಂತ. ಅಂದರೆ ಆ ತಮ್ಮ ಆ ತಾಕತ್ ಇತ್ತಲ್ಲ, ಆದರೆ ಆ ತಾಕತ್ ಇದ್ದರೂ ಕೂಡ ರಾಮ ಹೇಳ್ಕೊಂಡಿರಲಿಲ್ಲ. ಆ ರಾಮನ ಬಾಯಿಂದ ಬರುವ ಪ್ರತಿ ಮಾತನ್ನು ಗೀತೆ ಅಂತ ಕೇಳುತ್ತಿದ್ದ ಹನುಮ.
ಆದರೆ ಹನುಮನ ಆಶೆಯನ್ನು ಅರಿತಿದ್ದ ರಾಮ ಏನಾದರೂ ಮಾಡಿ ಈ ರಾಮನ ಬಾಯಲ್ಲಿ ಗೀತೆ ಕೇಳಬೇಕು ಅನ್ನೋ ಆಸೆಯಿಂದ ಇದ್ದ ಹನುಮನಿಗೆ ಮನಸ್ಸನ್ನು ಅರ್ಥ ಮಾಡಿಕೊಂಡ ರಾಮ ಒಂದು ಸಲ ರಾಮಾಯಣದ ಕೊನೆಯಲ್ಲಿ ಅಂದರೆ ಪಟ್ಟಾಭಿಷೇಕದ ನಂತರ ಸೀತೆಯ ಹತ್ರ ಹೇಳ್ತಾನೆ, ರಾಮ ಇವನಿಗೆ ಗೀತೆ ಹೇಳು, ನಮ್ಮ ಪರಿಚಯ ಬೇಕಂತೆ, ತುಂಬ ದಿವಸದಿಂದ ಹೇಳ್ತಾ ಇದ್ದಾನೆ, ನನಗೆ ಹೇಳ್ಕೊಳಕ್ಕಾಗಲ್ಲ, ನನ್ನ ಪರಿಚಯ ನಾನು ಮಾಡ್ಕೊಳಕ್ಕಾಗಲ್ಲ, ನಾಚಿಕೆ ಆಗುತ್ತದೆ ಅಂತ ರಾಮ ಹೇಳ್ತಾನೆ. ಆಗ ಸೀತೆ ಹನುಮನನ್ನ ಕುರಿತು ಒಂದು ಗೀತೆ ಹೇಳ್ತಾಳೆ, ಸೀರ ಜಾತೆ, ಅದೇ ಹನುಮ ಗೀತೆ ಆಯಿತು, ಜಗತ್ತಿನ ಮೊಟ್ಟ ಮೊದಲ ಗೀತೆ ಹನುಮ ಗೀತೆ. ಆ ಜಗತ್ತಿನ ಮೊಟ್ಟ ಮೊದಲ ಗೀತೆ ಹನುಮನ ಬಾಯಲ್ಲಿ, ಹನುಮನ ಕಿವಿಯಲ್ಲಿ ಸೀತೆಯ ಬಾಯಿಂದ ರಾಮನ ಬಗ್ಗೆ ಅಲ್ಲದೆ ಜಗತ್ತಿನ ಜೀವನದ ಬಗ್ಗೆ, ಚಿರಂಜೀವಿ ಆಗುವ ಬಗ್ಗೆ ಕೇಳಿದ ಸೀತೆಯ ಮಾತುಗಳ ಲೀಲೆ ಹನುಮಂತನ ಕಿವಿಯಲ್ಲಿ ಗುಣಗುಣಿಸುತ್ತಿತ್ತು. ಹನುಮ ಚಿರಂಜೀವಿಯಾಗಲು ಕಾರಣವೇ ಆ ಗೀತೆಯ ಸಾರ. ಆದರೆ ಹನುಮ ಹೇಳ್ತಾನೆ, ನಾನು ರಾಮನ ಬಾಯಲ್ಲೇ ಕೇಳಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡೇ ಕಾಯ್ತಾ ಇರ್ತಾನೆ. ಅದಕ್ಕೆ ಆತ ಕಾದಿದ್ದು ಎಷ್ಟು ವರ್ಷ, 865,000 ವರ್ಷ, 64,000 ವರ್ಷ. ನಂತರ ಕುರುಕ್ಷೇತ್ರ ಸಂಗ್ರಾಮ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯದ ಮಧ್ಯೆ ಕೃಷ್ಣ ಅರ್ಜುನನನ್ನು ಕುರಿತು ಹೇಳುವಾಗ ಧ್ವಜದಿಂದ ಆಲಿಸುತ್ತಾನೆ ಮೊಟ್ಟ ಮೊದಲು ಹನುಮಂತ. ಹನುಮಂತ ಆ ಗೀತೆಯನ್ನು ಕೇಳಲು ಕಳೆದದ್ದು ಚಿರಂಜೀವಿಯಾಗಿ 865,000 ವರ್ಷ. ಅಂದರೆ ಆ ಜಗತ್ತಿನ ಮೊಟ್ಟ ಮೊದಲ ಗೀತೆ ಸೀತೆಯ ಬಾಯಿಂದ ಕೇಳಿ ಆ 33ನೇ ಕೊನೆಯ ಭಗವದ್ಗೀತೆಯನ್ನು ಕೂಡ ಹನುಮಂತ ಕೇಳ್ತಾನೆ ಅಂದರೆ ಎಂಥ ವಿಸ್ಮಯಿ ಸ್ವರೂಪಿ ಆತ, ಎಂತಹ ಅದ್ಭುತ ಅದು. ಗೀತೆ ಅಂದರೆ ಏನು ಗೊತ್ತಾ, ಮುಕ್ತಿ ಪಥ ಅಂತ ಅರ್ಥ. ಮುಕ್ತಿಯ ಕಡೆ ಸಾಧನೆ ಅಂದರೆ ಏನು, ಸುಖ ದುಃಖೆ ಸಮೇ ಕೃತ್ವ ಲಾಭ ಲಾಭವು ಜಯ ಜಯವು ಅಂತ. ಈ ರೀತಿ ಹನುಮನ ಈ ಜಯಂತಿಯಿಂದ ಈ ಮಾತುಗಳನ್ನು ನಿಮಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅವನು ಅಣಿಮ ಗರಿಮ ಗೀತೆಯನ್ನು ಕೇಳಿದ್ದೊಂದೇ ಅಲ್ಲ, ಗೀತೆ ಹೇಳಿದ್ದು ಕೃಷ್ಣ, ಆದರೆ ಗೀತೆಯನ್ನು ಸರಿಯಾಗಿ ಸಾಧಿಸಿ ತೋರಿಸಿದ್ದು 40ನೇ ಬುದ್ಧ ಗೌತಮ ಬುದ್ಧ. ಗೀತೆಯ ಸಾರವನ್ನು ಜೀವನದಲ್ಲಿ 40 ವರ್ಷ ಅನುಭವಿಸಿ 40ನೇ ಬುದ್ಧ ತೋರಿಸ್ತಾರೆ. ಅಲ್ಲಿವರೆಗೂ 39 ಬುದ್ಧರು ಸಾಧಿಸಲಾಗದೆ ವ್ಯರ್ಥ ಪ್ರಯತ್ನ ಮಾಡ್ತಾರೆ. ಗೌತಮ ಬುದ್ಧ ಗೀತೆಯ 2ನೇ ಅಧ್ಯಾಯದ ಸಾರವನ್ನು ವಿಶ್ವವೆಲ್ಲ ವ್ಯಾಪಿಸ್ತಾರೆ. ಬುದ್ಧೌ ಶರಣಮನ್ವಿಚ್ಚ, ಇದು ಗೀತೆಯ ಸಾಲು. ದುಃಖೇಶ್ವನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಮೃತಃ ವೀತರಾಗ ಭಯ ದ್ವೇಷ ಈ ರಾಗ ದ್ವೇಷ ಅನ್ನೋ ಬುದ್ಧನ ಮಾತುಗಳು ಹೇಗೆ ಪಾಲಿಸ್ಬೇಕು ಅನ್ನೋದು ಗೀತೆಯಲ್ಲಿ ಹೇಳಿದೆ. ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟವರು ಬುದ್ಧ. ಹೀಗೆ ಹನುಮಂತ ಅಂದಿನ ಸೀತೆಯ ಮಾತುಗಳನ್ನೇ ಮೊದಲೇ ಸಿದ್ಧಿಸ್ಕೊಂಡ್ಬಿಟ್ಟಿದ್ದ. ಅವನು ಹುಟ್ಟು ಸೂರ್ಯನಿಂದಲೇ ಅಣಿಮ ಗರಿಮ ಮಹಿಮಾ ವಿದ್ಯೆಗಳನ್ನು ಆದಿಯಾಗಿ 8 ಸಿದ್ಧಿಗಳನ್ನು ಮಾಡಿಕೊಂಡಂತಹ ವ್ಯಕ್ತಿ. ಹನುಮನಿಗೆ ಗೀತೆ ಕೇಳಬೇಕಾಗಿಲ್ಲ, ಹನುಮನಿಗೆ ಗೀತೆ ಹುಟ್ಟುಗುಣ. ಆದರೂ ಆ ದೇವರ ಬಾಯಲ್ಲಿ, ಮಗುವಿನ ಬಾಯಲ್ಲಿ ನಾವು ಏನು ಕೇಳಿದ್ರೂ ಸಂತೋಷ ಪಡ್ತೀವೋ ಹಾಗೆ ಹನುಮಂತ ಆ ಸೀತಾ ಮಾತೆ ಮತ್ತು ಕೃಷ್ಣ ಇವ್ರ ಬಾಯಲ್ಲಿ ಗೀತೆಯನ್ನು ಕೇಳಿ ಖುಷಿ ಪಡ್ತಿದ್ದ. ನಮಗೆ ಗೊತ್ತಿರೋ ವಿಚಾರನೆ ಇನ್ನೊಬ್ಬರು ಹೇಳ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ. ನಿಮಗೆ ಗೊತ್ತಿರ್ಬೋದು ಅನೇಕರ ಮನೆಯಲ್ಲಿ ಒಬ್ಬೊಬ್ಬರು ಇರ್ತಾರೆ, ಅವರು ಹೇಳಿರೋ ವಿಚಾರವನ್ನೇ ಹೇಳ್ತಾ ಇರ್ತಾರೆ, ಯಾವಾಗಲೂ ಹೇಳ್ತಾ ಇರ್ತಾರೆ, ದಿನಕ್ಕೆ 10 ಸಲ ಹೇಳ್ತಾ ಇರ್ತಾರೆ. ಆದರೂ ಅದನ್ನು ಕೇಳೋಕ್ಕೆ ನಮಗೆ ಬೋರ್ ಆಗೋದಿಲ್ಲ, ಇಷ್ಟ ಆಗುತ್ತೆ. ಅನ್ ಹೇಳಿರೋ ಘಟನೆಗಳನ್ನೇ ಹೇಳ್ತಾ ಇರ್ತಾರೆ, ಪ್ರತಿಯೊಬ್ಬರ ಮನೆಯಲ್ಲೂ ಅಂಥವ್ರೊಬ್ಬರು ಇರ್ತಾರೆ. ಹಾಗೆ ಗೀತೆ ಎಷ್ಟು ಬಾರಿ ಯಾರೇ ಹೇಳಿದ್ರೂ ಪ್ರತಿ ಬಾರಿ ಹೇಳೋದನ್ನು ಇಷ್ಟಪಟ್ಟು ಕೇಳೋವನು ಹನುಮಂತ. ಈ ಹನುಮ ಜಯಂತಿಯ ದಿನ ಆ ಮಹಾಪುರುಷನನ್ನು ನೆನೆದು ಈ ಲೈವನ್ನು
ಹನುಮಂತನ ಪಾದಗಳಲ್ಲಿ ಅರ್ಪಿಸುತ್ತಾ ಅಹೋರಾತ್ರನನ್ನು ಮನ್ನಿಸೆಂದು ಕೇಳುತ್ತಿದ್ದಾನೆ. ಧನ್ಯವಾದ ಅಹೋರಾತ್ರ.